ನಮ್ಮ ದೇವಿಕೆರೆ ಭೀಮಕ್ಕರ್ ಅವರು ಹುಡುಗರು ಚಿತ್ರದಲ್ಲಿ ನಟಿಸಿದ್ದಾರೆ. ಮತ್ತೆ ಫೋನ್ ಸ್ವಿಚ್ ಆಫ್ ಮಾಡಬಹುದಲ್ಲ ಸುಷ್ಮಾ, ಫೋನ್ ಮಾಡಿದ್ರೆ. ಹೌದು, ಇವಾಗ ನಾವು ಯಾವ ಊರಿಗೆ ಹೋಗ್ತಾ ಇರೋದು? ಜಗಳೂರು. ಹಾ, ಚಿತ್ರದುರ್ಗದ ಹತ್ರ ಜಗಳೂರು. ಊರ ಹೆಸರಲ್ಲೇ ಜಗಳ ಇದೆಯಲ್ಲೋ, ಇನ್ನ ಏನೇನು ಕಾದಿದೆಯೋ. ಈ ವಿಷಯದ ಬಗ್ಗೆ ಏನು ಮಾತಾಡಬೇಡ್ರಿ, ಸುಮ್ಮನೆ ರೀ. ಪುನೀತ್ ರಾಜ್ಕುಮಾರ್ ಜೊತೆ ನಾನು ಸೈಡ್ ಆಕ್ಸೆಸ್ ಮಾಡಿದ್ದೀನಿ. ನಮ್ಮ ಜಗಳೂರಲ್ಲಿ ಮೈಲಾರ ಲಿಂಗೇಶ್ವರ ಹೋಟ್ಲು ಅಂತ ಹೋಟ್ಲಿಂದ ಡಾಬದ ತನಕ ಮಾಡಿದ್ದೀನಿ. ದುರ್ಗದ ತನಕ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ದೇವಿಕೆರೆ ವಾಸಿ ಕೆ ಮಲ್ಲೇಶಪ್ಪ ಭೀಮಕ್ಕ ಅಂತ ನನ್ನ ಹೆಸರು. ಪುಟ್ಟ ಕಲಾವಿದಿದಾಳು. ಇವರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಅವನ ಕೇಳ್ತೀನಿ, ನೋಡಿ ಅವ್ರು ಏನ್ ಹೇಳ್ತಾರೆ ಅಂತ. 5,000 ಪ್ರೋಗ್ರಾಮ್ ಮಾಡಿದೀನಿ ಅಂತ ಹೇಳ್ತಾ ಇದಾರೆ. ಯಾವ ತರ ಪ್ರೋಗ್ರಾಮ್ ಕೊಟ್ಟಿದ್ರಂತ? ಹೌದು ಸರ್, 5,000 ಪ್ರೋಗ್ರಾಮ್ ಮಾಡಿದ್ದೀನಿ ನಾನು. ಒಂದು 3,000 ಸನ್ಮಾನ ಆಗಿದ್ದಾವೆ. ಒಂದು 6,000 ನಾನು ಹಾಡಾಡಿದ್ದೀನಿ. ಡೆಲ್ಲಿ, ಕಾಶಿ, ಕೇದಾರ, ರಾಮ ಮಂದಿರ, ಈ ಕರ್ನಾಟಕನ ತಿರುಗಿ ನಮ್ಮ ದೇವಿಕೆರೆಯಲ್ಲಿ ನೆಲೆಗೊಂಡಿದ್ದೀನಿ. ನಮ್ಮ ದೇವಿಕೆರೆನ ಸ್ವಾಸ್ತಿ ಇದ್ದೇವಂತೆಲ್ಲ ಹೆಬ್ಬಟ್ಟು. ನಾನು ಹುಟ್ಟ ಕಲಾವಿದಿ, ಭಾಳ ದೇಶಕ್ಕೆ ದೇಶನ ಅಲ್ಲಾಡಿಸಿ ನಾನು ನೆಲೆ ನಿಂತಿದ್ದೀನಿ. ಎಲ್ಲ ಹಿಂದ್ಲಕ್ಕಾರ ಸಂಪ್ರದಾಯದ ಹಾಡು, ಕೋಲಾಟ, ಭಜನೆ, ಶೋಭಂದಾಡು, ಜನಪದ ಗೀತೆ, ರೇಡಿಯೋ ಪ್ರೋಗ್ರಾಮ್ ಕೊಟ್ಟಿದ್ದೀನಿ, ಆಕಾಶವಾಣಿಯಲ್ಲೇ ಆಡಿದ್ದೀನಿ. ಧನ್ಯವಾದಗಳು ಭೀಮಕ್ಕ ಅವರೇ. ನೀವು ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಆಕ್ಟ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ, ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಅಂತ ವ್ಯಕ್ತಿ ಜೊತೆ ನೀವು ಆಕ್ಟ್ ಮಾಡಿರೋದಕ್ಕೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಇನ್ನೂ ಹೆಚ್ಚಿನ ಆಯಿಸಿಕೊಂಡು ಇನ್ನೂ ಹಲವಾರು ಕಾರ್ಯಕ್ರಮಗಳು ಬರೋ ಹಾಗೆ ಆಗ್ಲಿ ಅಂತ ಆ ಕೊರಬಗುಡ್ಡ ವೀರಭದ್ರೇಶ್ವರ ಬೇಡ್ಕೊತೀವಿ. ಮುಂದಿನ ಅಜ್ಜಿಯರು ಹೇಗಾಗ್ತಾರೆ ಇವರು? ನಮ್ಮ ಅಜ್ಜಿ ಬಹಳ ಸೂಪರ್, ಇಡೀ ನಮ್ಮ ಜಗಳೂರು ತಾಲೂಕಿಗೆ ಫೇಮಸ್ ಜನಪದ ಕಲಾವಿದೆ. ಏನಾರ ಮಾಡಿ ರಾಜ್ಯ ಪ್ರಶಸ್ತಿನ ಕೊಡಿಸ್ಬೇಕಂತಾಗಿ ದೇವಿಕೆರೆ ಗ್ರಾಮಸ್ಥರಿಂದ ಇವರು ಸಾಮಾಜಿಕ ಸೇವೆ ನಾವು ಸಣ್ಣ ರೀತಿಯಲ್ಲಿ ನೋಡ್ತಾ ಇದೀವಿ. ಜನ ಮಾಡಿದ್ದಾರೆ ಭಾರಿ ದಾಳ. ಮತ್ತೆ ರೋಡ್ನಾಗೆ ಬಿಸಿ ನಿಂತಿರೋ ಸಹಿತ ಕುಣಿಸಿ ನಳ್ಳೆ ಬರೆಯ ನಳ್ಳೆ ಇದ್ದರೆ ಮಾ ನಳ್ಳೆ ಇದ್ದರೆ ಅಂತಾರೆ. ಹಾಗಾಗಿ ನಾವು ಸಣ್ಣ ರೀತಿಯಲ್ಲಿ ನೋಡ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಜೈ ಕರ್ನಾಟಕ.